ತಾವೆಲ್ಲ ಮಾತಾಡಿಕೊಂಡು ಎರಡನೇ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಇವೆಲ್ಲ ಸಹಕರಿಸಿದ್ದಕ್ಕೆ ಮತ್ತು ಆಯೋಜನೆ ಮಾಡಿದ್ದ ಎಲ್ಲ ಮುಖಂಡರಿಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದರೆ ನಮ್ಮ 4ನೇ ಅಂಗದ ಭಾಗವಾಗಿ ನಮ್ಮ ಎಲ್ಲ ಪತ್ರಿಕಾ ಮಂಡಳದವರಿಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೋರಾಟಗಾರರು ಮತ್ತು ಸಂಘಟನೆಯವರ ಪಾತ್ರ ತುಂಬಾ ಮುಖ್ಯವಾಗಿರ್ತಾರೆ. ಯಾಕಂದ್ರೆ ಅಲ್ಲಿಯಲ್ಲಿ ತಿಳುವಳಿಕೆ ಇಲ್ಲದೆ ಕೆಲವು ಕೆಲಸಗಳನ್ನು ಮಾಡಿಕೊಳ್ಳಕ್ಕಾಗಲ್ಲ. ಆವಾಗ ಎಲ್ಲ ಆಫೀಸ್ಗಳಲ್ಲಿ ಬೇರೆ 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 ಹೋಗಿ ಕೆಲಸಗಳು ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಗಲ್ಲ. ಅಂತ ಸಮಯದಲ್ಲಿ ನಮ್ಮ ಸಂಘಟನೆಗಾರರು ಮತ್ತು ಹೋರಾಟಗಾರರ ಮುಖಾಂತರ ಎಷ್ಟೋ ಕೆಲಸಗಳನ್ನು ಮಾಡ್ಕೊಂತೀವಿ. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾನು ಓದುವ ಸಮಯದಲ್ಲಿ ನನಗೆ ಒಂದು ದರಖಾಸ್ತು ಲ್ಯಾಂಡ್ ವಿಷಯದಲ್ಲಿ ಒಂದು ಪ್ರಾಬ್ಲಮ್ ಬಂದಿತ್ತು. ಆ ಪ್ರಾಬ್ಲಮ್ ನಮ್ಮ ದಲಿತ ಸಂಘಟನೆಯ ಮುಖಾಂತರ ಮತ್ತು ನನ್ನ ಸ್ನೇಹಿತರೊಬ್ಬರು ಅಂಕಿನೇ ಶೆಟ್ಟಿಯಿಂದ ಚಿಂತಾಮಣಿಯಲ್ಲಿದ್ದರು. ಅವರು ನಮ್ಮ ಮುನಿಸಾಮಣ್ಣ ಇಲ್ಲೇ ಇದ್ದಾರೆ. ಮುನಿಸಾಮಣ್ಣ ಹೇಳಿದ್ದಾರೆ ಹೋದ್ರೆ ಮುನಿಸಾಮಣ್ಣ ಅವ್ರತ್ರ ನಾವು ನಾನು ಡಿಗ್ರಿ ಓದ್ತಾ ಇದ್ದೆ ಆ ಟೈಮಲ್ಲಿ ನಾವು ಮುನಿಸಾಮಣ್ಣ ಹತ್ರ ಹೋದಾಗ ಮುನಿಸಾಮಣ್ಣವರು ನನ್ನನ್ನು ಎಸ್ಎ ಅವ್ರತ್ರ ಕರ್ಕೊಂಡೋಗಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತಾರೆ. ಅವರಿಗೆ ಈಗ ಇಲ್ಲ ಮುನಿಸಾಮಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಹೋರಾಟಗಾರರನ್ನ ಮತ್ತು ಸಂಘಟನೆಗಾರರನ್ನ ನಾವು ಉಳಿಸ್ಕೋಬೇಕಾಗುತ್ತೆ. ನಾನು ಈ ಸಭೆಯ ಮುಖಾಂತರ ನಾನು ಮಾತುಕೊಳ್ತಾ ಇದ್ದೀನಿ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಸಂಘಟನೆಗಾರರಿಗೆ ಮತ್ತು ಹೋರಾಟಗಾರರಿಗೆ ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನನ್ನ ಬೆಂಬಲ ಇರುತ್ತೆ. ಯಾವಾಗಲೂ ನನ್ನ ಬೆಂಬಲ ಇರುತ್ತೆ ಹೇಳಿದ್ರು. ನಾವಿವತ್ತು ಸಂವಿಧಾನ ಉಳಿವಿಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೆಲವರು ಅಯೋಧ್ಯೆ ಸಂವಿಧಾನವನ್ನು ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ವಿಷಯನೇ, ಎಲ್ಲ ಮಾಧ್ಯಮಗಳ ಮುಖಾಂತರ ಮತ್ತು ಪೇಪರ್ಗಳ ಮುಖಾಂತರ ಓದ್ತಾ ಇರ್ತೀರಾ, ಎಲ್ಲ ವಿಷಯ ತಿಳ್ಕೊಂಡಿರ್ತೀರ. ಪಾಪ ಅಲ್ಲಿ ಕೆಲವರು ಗೊತ್ತಾಗಲ್ಲ. ಸಂವಿಧಾನ ಅಂದ್ರೆ ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ, ಎಲ್ಲ ಜಾತಿಗೆ